ಶಾಲೋಮಿ ದಿನದ ಧ್ಯಾನಕ್ಕಾಗಿ ತಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತ ಶುಭ ಮುಂಜಾನೆ ಈ ದಿನದ ಧ್ಯಾನದ ಪರಿಚಯದ ಅಥವಾ ವಿಷಯ ಪ್ರಜ್ವಲಿತರಾಗುವುದು ಅಬ್ಲೇಸ್ ವೆನ್ ವಿ ನೀಡ್ ಟು ಅಬ್ಲೇಸ್ ಆ ಸೆಲ್ಸ್ ಯಾವಾಗ ನಮ್ಮನ್ನು ನಾವು ಪ್ರಜ್ವಲಿತಗೊಳಿಸಿಕೊಳ್ಳಬೇಕು ಅಥವಾ ಹೇಗೆ ಪ್ರಜ್ವಲಿತಗೊಳಿಸಿಕೊಳ್ಳಬೇಕು ಈ ಎರಡು ವಿಷಯಗಳನ್ನು ನಾವು ಧ್ಯಾನ ಮಾಡುವವರಾಗಿದ್ದೇವೆ ಪ್ರಜ್ವಲಿತಗೊಳಿಸಿಕೊಳ್ಳುವುದು ನಮ್ಮನ್ನು ನಾವು ಅಗ್ನಿಮಯವಾಗಿಸಿಕೊಳ್ಳುವುದು ಅಂದರೆ ನಮಗೆ ಬೆಂಕಿ ಹಚ್ಕೊಂಬಿಡೋದ ಅಲ್ಲ ಆತ್ಮದಲ್ಲಿ ಬೆಂಕಿ ಉರಿಬೇಕು ಸ್ಪಿರಿಟ್ ಆನ್ ಫೈಯರ್ ಶೀಸ್ ಇನ್ ಫೈರ್ ಹೀಸ್ ಹೀ ಹ್ಯಾಸ್ ದ ಫೈರ್ ಶೀ ಹ್ಯಾಸ್ ದ ಫೈರ್ ಅಂದರೆ ಅವರು ಪ್ರಜ್ವಲಿಸ್ತಾ ಇದ್ದಾರೆ ದೇವರಿಗಾಗಿ ಫಾರ್ ಕ್ರೈಸ್ಟ್ ದಿ ಬರ್ನಿಂಗ್ ಫಾರ್ ಕ್ರೈಸ್ಟ್ ದೇವರಿಗಾಗಿ ಹಂಬಲಿಸ್ತಾ ಇದ್ದಾರೆ ದೇವರಿಗಾಗಿ ಪ್ಯಾಷನೆಟ್ ಆಗಿದ್ದಾರೆ ಮತ್ತು ಉತ್ಸುಕತೆಯಿಂದಿದ್ದಾರೆ ದೇವರಿಗಾಗಿ ಉತ್ಸುಕತೆಯಿಂದಿದ್ದಾರೆ ಎಲ್ಲ ಕಾರ್ಯಗಳನ್ನು ಒಂದು ಆತ್ಮನ ಶಕ್ತಿಯಿಂದ ತುಂಬಿದವರಾಗಿ ಅವರು ಅಗ್ನಿಮಯವಾಗಿದ್ದಾರೆ ಎಂದು ಅರ್ಥ ಇಲ್ಲಿ ಅಗ್ನಿ ಫೈರನ್ನು ಹೋಲಿ ಸ್ಪಿರಿಟ್ ಪವಿತ್ರಾತ್ಮನಿಗೆ ಹೋಲಿಕೆ ಮಾಡಲಾಗಿದೆ ಯಾವಾಗ ಪವಿತ್ರಾತ್ಮನು ನಮ್ಮಲ್ಲಿ ಇಳಿದು ಬಂದು ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನು ಒಂದಾದಾಗ ನಾವು ಅಗ್ನಿಭಯವಾಗ್ತೀವಿ ಹಿ ಅಸ್ ಆನ್ ಫೈರ್ ವಿ ಆರ್ ಬ್ಲೇಸ್ ಅಂತ ಅರ್ಥ ನಾವು ಪವಿತ್ರಾತ್ಮ ಭರಿತರಾದಾಗ ನಾವು ದೇವರಿಗಾಗಿ ಉತ್ಸುಕತೆಯಿಂದ ಇರ್ತೀವಿ ವಿ ಬಿಕಮ್ ಪ್ಯಾಷನೆಟ್ ಫಾರ್ ಗಾಡ್ ದ ಆರ್ ಸ್ಪಿರಿಟ್ ಇಸ್ ಆನ್ ಫೈರ್ ಸೊ ಆತನಿಗಾಗಿ ಅಗ್ನಿಮಯವಾದ ಜನರನ್ನು ನಾವು ಕಾಣಬೇಕಾದರೆ ಅವರು ಪವಿತ್ರಾತ್ಮ ಭರಿತರಾದ ಜನರಾಗಿರಬೇಕು ದಟ್ ಈಸ್ ಹೌ ವಿ ಐಡೆಂಟಿಫೈ ಪೀಪಲ್ ಹೂ ಆರ್ ಅಬ್ಲೇಸ್ ಇವರು ಪ್ರಜ್ವಲಿತರಾಗಿದ್ದಾರಾ ಹಾಗಿದ್ರೆ ಅವರಲ್ಲಿ ಪವಿತ್ರಾತ್ಮ ಇದ್ದಾರೆ ಇವರು ಅಗ್ನಿಮಯವಾದ ಜನರ ಅವರಲ್ಲಿ ಪವಿತ್ರಾತ್ಮ ಇದ್ದಾನೆ ಸೊ ಯು ಆ್ಯಂಡ್ ಐ ನೀಡ್ ಟು ಬಿ ಅ ಬ್ಲೇಸ್ ವಿ ಹ್ಯಾವ್ ಟು ಸೆಟ್ ಆ ಸೆಲ್ಸ್ ಬ್ಲೇಸ್ ಯಾಕೆ ಹೇಗೆ ಕ್ರಿಸ್ತನು ಬಹಳ ಬೇಗ ಬರ್ತಾನೆ ಜೀಸಸ್ ಇಸ್ ಕಮಿಂಗ್ ಸೂನ್ ಬ್ರೇಕಿಂಗ್ ನ್ಯೂಸ್ ಕಮಿಂಗ್ ಕಮಿಂಗ್ಸು ಬೇಗ ಬರ್ತಾನೆ ಯಾಕಂದರೆ ಎರಡು ಸಾವಿರದ ವರ್ಷ ಹಿಂದೆಯೇ ಹೇಳಿದ್ದಿದ್ದು ಸತ್ಯವೇದದಲ್ಲಿ ನಾವು ಓದುವಾಗ ಎರಡು ಸಾವಿರ ಪ್ಲಸ್ ವರ್ಷದ ಹಿಂದೆ ಬರ್ದಿರೋದು ಸತ್ಯವೇದ ಕಡೇ ದಿನಗಳಲ್ಲಿ ನನ್ನ ಆತ್ಮವನ್ನು ನಾನು ಸುರಿಸುವೆನು ಅಂತ ಇದೆ ಆವತ್ ಈಗ ಮುಂದೆ ನಾವು ನೋಡ್ತೀವಿ ಹೇಗೆ ಆತ್ಮ ಸುರಿಸ್ತವೆ ಸೊ ಇಫ್ ದೋಸ್ ವೆರ್ ದ ಲಾಸ್ಟ್ ಡೇಸ್ ಲಾಸ್ಟ್ ಆರ್ಸು ಆಗೋಗಿದೆ ಲಾಸ್ಟ್ ಮಿನಿಟ್ಸು ಆಗೋಗಿದೆ ನಾವು ವಿ ಆರ್ ಇನ್ ದ ಲಾಸ್ಟ್ ಸೆಕೆಂಡ್ಸ್ ಕಡೆ ಗಳಿಗೆಗಳಲ್ಲಿದ್ದೀವಿ ಸೊ ಇಸ್ ಕಮಿಂಗ್ ವೆರಿ ಸೂನ್ ಆಗುತ್ತಿರುವಂಥ ಎಲ್ಲ ವಿಷಯಗಳು ನಮಗೆ ಗೊತ್ತಿದೆ ನಡೆಯುತ್ತಿರುವಂಥ ಎಲ್ಲ ಘಟನೆ ಗೊತ್ತಿದೆ ಪ್ರಸವ ವೇದನೆಯ ಕಾಲ ಮಾಗಿದ ಹಣ್ಣಿನ ದೃಶ್ಯ ಎಲ್ಲೆಲ್ಲಿ ಏನೇನಾಗ್ತದೆ ಅಂತ ಬೈಬಲಲ್ಲಿ ಈಗಾಗಲೇ ಎರಡು ಸಾವಿರ ವರ್ಷದ ಹಿಂದೆ ಬರೆಯಲ್ಪಟ್ಟಿದೆ ಅದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಇವತ್ತು ನನ್ನ ಹಸ್ಬೆಂಡ್ ಕೇಳ್ತಾ ಇದ್ರು ಅವ್ರು ಓದ್ತಾ ಇರುವಾಗ ಕೇಳ್ತಾ ಇದ್ರು ಏ ಇಲ್ಲಿ ಬರ್ತಿದೆಯಲ್ಲ ಹೆಣಗಳನ್ನು ರಾಶಿ ರಾಶಿಯಾಗಿ ಹೆಣಗಳು ಹೂಳಿಡಕ್ಕೆ ಜಾಗ ಇಲ್ಲದೆ ಸುಮ್ಮನೆ ಎಸಿತಾರೆ ಎಲ್ಲ ಕಡೆ ಬಿಸಾಕ್ತಾರೆ ಎಲ್ಲೆಲ್ಲೋ ಹಾಕ್ಬಿಟ್ಟು ಬರ್ತಾರೆ ಅಂತ ಆಮೇಲೆ ನೀರು ಪ್ರವಾಹ ಇದ್ರ ಬಗ್ಗೆ ಎಲ್ಲ ಬರ್ದಿದೆಯಲ್ಲ ಅಂತ ಎಲ್ಲ ನೋಡ್ತಾ ಇದ್ದಾರಲ್ಲ ಸೊ ಈಗ ನಡೀತಿದೆಯಲ್ಲ ಅದೇ ಅಲ್ವಾ ಈ ಪ್ಯಾಂಡಮಿಕ್ ಸಿಚ್ಯುವೇಶನ್ ಅಲ್ಲಿ ನಡೀತಲ್ಲ ಈ ಫ್ಲಡ್ಸಲ್ಲಿ ನಡೀತಾ ಇದೆಯಲ್ಲ ಅದೇ ಅಲ್ವಾ ಅಂತ ಸೊ ನಮ್ಮ ಕಣ್ಮುಂದೇನೆ ಇದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ

ಮೊದಲಗಿತ್ತಿಗಾಗಿ ಬರ್ತಾ ಇದ್ದಾನೆ ಇಸ್ ಕಮಿಂಗ್ ಬ್ಯಾಕ್ ಏನಕ್ಕೆ ಬರ್ತಾ ಇದ್ದಾನೆ ಕರ್ಕೊಂಡೋಗಕ್ಕೆ ಇವ್ರನ್ನೆಲ್ಲ ಮುಂದೆ ಹೇಳ್ತೀನಿ ನಿಮಗೂ ಗೊತ್ತು ಏನು ವಾಗ್ದಾನ ಮಾಡಿ ಹೋಗಿದ್ದ ಯಾಕೆ ಬರ್ತಾನೆ ಅಂತ ಸೊ ಇಂತಿನ ಧ್ಯಾನದ ಪ್ರಶ್ನೆ ನಾವು ಏಸುವಿಗಾಗಿ ಪ್ರಜ್ವಲಿತರಾಗಿದ್ದೇವಾ ನಾವೀ ಗುಂಪಲ್ಲಿ ಸೇರ್ಕೋತೀವ ಕರ್ಕೊಂಡೋಗಕ್ಕೆ ಬರ್ತಾ ಇದ್ದಾನಲ್ಲ ಆ ಗುಂಪಲ್ಲಿ ಪ್ರಜ್ವಲಿತರಾಗಿರುವ ಗುಂಪಲ್ ನಾವಿದ್ದೇವಾ ಪ್ರಶ್ನೆ ಹಾಕಿಕೊಳ್ಳೋಣ ಆರ್ ವಿ ಅಬ್ಲೇಸ್ ಫಾರ್ ಕ್ರೈಸ್ಟ್ ಇಫ್ ನಾಟ್ ಗೆಟ್ ರೆಡಿ ಸಿದ್ಧರಾಗಿ ರಿಸೀವ್ ದ ಹೋಲಿ ಸ್ಪ್ರಿಟ್ ಪವಿತ್ರಾತ್ಮನನ್ನು ಕರೀರಿ ಇನ್ವೈಟ್ ದ ಹೋಲಿ ಸ್ಪ್ರಿಟ್ ಕಮ್ ಕಮ್ ಹೋಲಿ ಸ್ಪಿರಿಟ್ ಫಿಲ್ಮಿ ಫಿಲ್ಮಿ ಸೆಟ್ ಮೀ ಆನ್ ಫೈರ್ ಅಬ್ಲೇಸ್ ಕೀಪ್ ಮಿ ಬರ್ನಿಂಗ್ ಇನ್ ಮೈ ಸ್ಪಿರಿಟ್ ನನ್ನ ಆತ್ಮ ಕ್ರಿಸ್ತನಿಗಾಗಿ ಉರಿಯಬೇಕು ನಾವು ಚಿಕ್ಕ ಮಕ್ಕಳಲ್ಲಿ ಸಂಡೇ ಸ್ಕೂಲಲ್ಲಿ ಬಿ ಬಿ ಎಸ್ಸಲ್ಲಿ ಮನೆಗಳಲ್ಲೂ ಹಾಡ್ತಿದ್ವಲ್ವಾ ನನ್ನ ದೀಪಕ್ಕೆ ಎಣ್ಣೆಯ ಕೊಡು ಸ್ವಾಮಿ ನಿನಗಾಗಿ ಉರಿಯುವೆ ನನ್ನ ದೀಪಕ್ಕೆ ಎಣ್ಣೆಯ ನೀಡು ಉರಿಯಲು ನಿನಗಾಗಿ ಟು ಬರ್ನ್ ಫಾರ್ ಕ್ರೈಸ್ಟ್

ನನ್ನಲ್ಲಿ ಪವಿತ್ರಾತ್ಮನ ಅಭಿಷೇಕ ನೀಡು ನಾನು ಪ್ರಜ್ವಲಿಸಬೇಕು ನಿನಗಾಗಿ ಉರಿಬೇಕು ನಿನಗಾಗಿ ಐ ನೀಡ್ ಟು ಬಿ ಬ್ಲೇಸ್ ಫೈ ಯು ಅದನ್ನು ನಾವು ಕೇಳ್ಕೊಬೇಕು ಫೈರ್ ಇಸ್ ಸಿಂಬಲೈಸ್ಡ್ ಆಸ್ ದ ಹೋಲಿ ಸ್ಪಿರಿಟ್ ಈ ಅಗ್ನಿ ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದೆ ದೇವರು ಸಿನಾಯಿ ಬೆಟ್ಟದ ಮೇಲೆ ಮೋಷೆ ಹತ್ರ ಮಾತಾಡುವಾಗ್ಲೂ ಪರಲೋಕದಿಂದ ಅಗ್ನಿಯಾಗಿ ಇಳಿದು ಬಂದು ಆ ಪೊದೆ ಉರಿಯುವ ಪೊದೆಯ ಮೂಲಕ ಮೋಶೆ ಹತ್ರ ಮಾತಾಡ್ತಾನೆ ನಮ್ಗೆ ಗೊತ್ತಲ್ಲ ಥ್ರೂ ದ ಬರ್ನಿಂಗ್ ಬುಷ್ ಈ ಸ್ಪೀಕ್ಸ್ ಟು ಮೋಶ್ ಮೋಸಸ್ ಫಯರ್ ಅಗ್ನಿಮಯವಾಗಿ ಇಳಿದು ಬಂದ ದೇವರು ಆ್ಯಂಡ್ ಆಲ್ಸೋ ಇಸ್ರಾಯರ್ನ ಆ ವಿಲ್ಡರ್ನೆಸ್ನಲ್ಲಿ ಕಾಡಿನಲ್ಲಿ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಖಾನಾನ್ ದೇಶಕ್ಕೆ ನಡೆಸುವಾಗ ಆ ಪ್ರಯಾಣದಲ್ಲಿ ಅರಣ್ಯ ಪ್ರಯಾಣದಲ್ಲಿ ಆತನು ಅಗ್ನಿಸ್ತಂಭವಾಗಿ ಅವರ ಮುಂದೆ ಮುಂದೆ ನಡೀತಾನೆ ಬೆಳಗ್ಗೆ ಹೊತ್ತು ಮೇಘವ ಮೇಘಗಳ As a pillar of fire. So, God, He Himself is fire, and the fire of heaven should come down into us. When Holy Spirit comes into us, we are set on fire. Our spirit is set on fire. We are ablaze. Prajvalisteve, Gagi. It says, His servants are flames of fire. ಹಿಸ್ ಮಿನಿಸ್ಟರ್ಸ್ ಆರ್ ಫ್ಲೇಮ್ಸ್ ಆಫ್ ಫೈರ್ ಅಂತ ಹೇಳ್ತದೆ ಏಂಜಲ್ಸ್ನ ಗಾಳಿಯನ್ನಾಗಿ ಮಾಡ್ತಾನಂತೆ ಹಿ ವಿಲ್ ಮೇಕ್ ದ ಏಂಜಲ್ಸ್ ಇನ್ ಟು ವಿಂಡ್ಸ್ ಆ್ಯಂಡ್ ಹಿಸ್ ಸರ್ವೆಂಟ್ಸ್ ಇನ್ ಟು ಫ್ಲೇಮ್ಸ್ ಆಫ್ ಫೈರ್ ಅಂತ ಇಬ್ರಿಯ ಒಂದರಲ್ಲಿ ನಾವು ನೋಡ್ತೀವಿ ಯು ಆ್ಯಂಡ್ ಮೀ ಆರ್ ಕಾಲ್ ಟು ಸೆಟ್ ಆರ್ ಸೆಲ್ವ್ಸ್ ಅ ಬ್ಲೇಸ್ ಹೆನ್ಸ್ ವಿ ನೀಡ್ ಟು ಬಿ ಫಿಲ್ಡ್ ವಿತ್ ಆ ಹೋಲಿ ಸ್ಪಿರಿಟ್ ಟು ಬಿ ಅ ಬ್ಲೇಸ್ ಯೋಹನ ಯೇಸುಸ್ವಾಮಿಗೆ ದೀಕ್ಷಾ ಸ್ನಾನ ಮಾಡಿಸಿದಾಗ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾನೆ ಹೊಳೆಯಲ್ಲಿ ನಿಮಗೆ ಗೊತ್ತಿದೆ ದೀಕ್ಷಾಸ್ನಾನ ಮಾಡ್ಸುವಾಗ ಅಲ್ಲಿ ನೆರೆದಿದ್ದ ಜನರಿಗೆ ಹೇಳ್ತಾನೆ ದೀಕ್ಷಾಸ್ನಾನ ಮಾಡಿಸ್ ಇನ್ನೂ ಯೇಸು ಸ್ವಾಮಿಗೆ ಮಾಡ್ಸೋಕೆ ಮುಂಚೆ ಬೇರೆ ಜನರಿಗೆ ಅವನು ಮುಳುಗಿಸಿ ಮುಳುಗಿಸಿ ಕ್ರಿಸ್ತನ ಹಾದಿಯನ್ನು ಸಿದ್ಧ ಮಾಡ್ತಾ ಇರ್ತಾನೆ ಕ್ರಿಸ್ತನಿಗಾಗಿ ಮಾರ್ಗ ಸಿದ್ಧ ಮಾಡ್ತಾ ಇರ್ತಾನೆ ಅವಾಗ ಜನರಿಗೆ ಹೇಳ್ತಾನೆ ನಾನಾದರೂ ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದಾನೆ ಆದರೆ ನನ್ನ ಹಿಂದೆ ಬರ್ತಾ ಇದ್ದಾನೆ ಇನ್ನೊಬ್ಬ ಈಗ ಬರ್ತಾನೆ ಯೇಸು ಕ್ರಿಸ್ತ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ ಐ ಕ್ಯಾನ್ ನಾಟ್ ಇವನ್ ಟಚ್ ದ ಸ್ಟ್ರಾಪ್ಸ್ ಆಫ್ ದಿಸ ಸ್ಯಾಂಡಲ್ಸ್ ಅಷ್ಟು ಅಯೋಗ್ಯ ನಾನು ನನಗೆ ಅಷ್ಟು ಯೋಗ್ಯತೆ ಇಲ್ಲ ಆತನು ನಿಮ್ಮನ್ನು ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ದೀಕ್ಷಾ ಸ್ನಾನ ಮಾಡಿಸ್ತಾನೆ ನಾನು ನೀರಿನಿಂದ ಮಾಡಿಸ್ತಿರೋದು ಓನ್ಲಿ ವಾಟರ್ ಐ ಆಮ್ ಬ್ಯಾಪ್ಟೈಸಿಂಗ್ ಯು ವಿತ್ ಒನ್ ವಾಟರ್ ಬಟ್ ಹೀ ವಿಲ್ ಬ್ಯಾಪ್ಟೈಸ್ ಯು ವಿತ್ ಹೋಲಿ ಸ್ಪಿರಿಟ್ ಆ್ಯಂಡ್ ಫೈರ್ ಸೊ ದಟ್ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ನಮಗೆ ಪವಿತ್ರಾತ್ಮನ ಅಭಿಷೇಕ ಆದಾಗ ಅಗ್ನಿಮಯವಾಗ್ತೀವಿ ಕ್ರಿಸ್ತನಿಗಾಗಿ ಬಿ ಬಿಕಮ್ ಆರ್ ಸ್ಪಿರಿಟ್ ಇಸ್ ಸೆಟ್ ಆನ್ ಫೈರ್ ವೆನ್ ಹೋಲಿ ಸ್ಪ್ರಿಡ್ ಕಮ್ಸ್ ಇನ್ ಟು ಆ ಲೈಫ್ಸ್ ದೇವರ ಅಗ್ನಿ ಹೇಗೆ ಇಳಿದು ಬಂದು ಎಲ್ಲ ಶಿಷ್ಯರ ಮೇಲೆ ಆ ಮೇಲುಪ್ಪರಿಗೆಯ ಕೋಟೆ ಮೇಲಂತಸ್ತಿನ ಕೋಟೆ ಎಲ್ಲಿ ಸಾರಿ ಕೊಠಡಿಯಲ್ಲಿ ಆಯಿತು ನಮಗೆ ಗೊತ್ತು ಅಪೋಸ್ಸಲರ ಕೃತ್ಯ ಎರಡನೇ ಅಧ್ಯಾಯ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಇವೆಂಟ್ ಆಗೋಯ್ತು ಅದ್ಭುತವಾದ ಒಂದು ಇವೆಂಟ್ ಆಯಿತು ಏನು ಇವೆಂಟ್ ಆಯಿತು ಜೀಸಸ್ ಬಿಫೋರ್ ರಿಟರ್ನಿಂಗ್ ಏಸು ತಾನು ಕ್ರೂಜೆ ಕ್ರೂಜಿತನಾಗಿ ಸತ್ತು ಸಮಾಧಿಯಲ್ಲಿಡಲ್ಪಟ್ಟು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗುವಾಗ ತಾನು ದಿವಾರೋಹಣನಾಗುವಾಗ ಆ ಎಣ್ಣೆ ಮರಗಳ ಗುಡ್ಡದ ಹತ್ತಿರ ಜ ಶಿಷ್ಯರೆಲ್ಲ ಕಾಯ್ತಾ ದುಃಖದಲ್ಲಿ ನೋಡ್ತಾಯಿದ್ರು ಅಯ್ಯೋ ಬಿಟ್ಟು ಹೊಟ್ಟು ಹೋಗ್ತಾ ಇದೆಯಾ ಸ್ವಾಮಿ ಇಷ್ಟು ದಿನ ನಮ್ಮ ಜೊತೆ ಇದ್ದೆ ಇಷ್ಟು ದಿನ ನಾವು ನಿನ್ನ ಜೊತೆಯೇ ಇದ್ವಿ ಈಗ ನಮ್ಮನ್ನು ಬಿಟ್ಟು ಹೊಟ್ಟು ಹೋಗ್ತಾ ಇದೆಯಾ ಅನಾಥ ಆಗ್ಬಿಡ್ತೀವಲ್ಲ ಅನ್ನ ಆ ಅನಾಥ ಪ್ರಜ್ಞೆಯವರನ್ನು ಕಾಡ್ತಾ ಇರುವಾಗ ಯೇಸು ಸ್ವಾಮಿ ಹೇಳ್ತಾರೆ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಯೋಚನೆ ಮಾಡಬೇಡಿ ನಾನು ಹೋಗಲೇಬೇಕು ಈಗ ನಾನು ಪುನರುತ್ತಿತ್ತನಾಗಿ ಎದ್ದಿದ್ದೀನಿ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಮೈ ಫಾದರ್ಸ್ ಹೌಸ್ ನನ್ನ ತಂದೆಯ ಮನೆಗೆ ನಾನು ಹೋಗಬೇಕು ನನ್ನ ಕೆಲಸ ಇದೆ ಅಲ್ಲಿ ಐ ಆಮ್ ಗೋಯಿಂಗ್ ಆನ್ ಡೆಪ್ಯುಟೇಷನ್ ಕೆಲಸ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಬಿಡಾರಗಳು ತುಂಬ ಇವೆ ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ಮೈ ಫಾದರ್ಸ್ ಹೌಸ್ ಅಲ್ಲೆಲ್ಲ ಹೋಗಿ ರೆಡಿ ಮಾಡಬೇಕು ಪ್ರತಿಯೊಂದು ಬೇಕಾದಷ್ಟು ಮ್ಯಾಕ್ಷನ್ಸ್ ಇದೆ ಎಲ್ಲನ ನಾನು ಸಿದ್ಧ ನಿಮಗೋಸ್ಕರ ಹೋಗಿ ಸಿದ್ಧ ಮಾಡಬೇಕಲ್ಲಿ ಎಲ್ಲ ಸಿದ್ಧ ಮಾಡಿ ಶುದ್ಧ ಮಾಡಿ ಪ್ರಿಪೇರ್ ಮಾಡಿ ಬರ್ತೀನಿ ಪುನಃ ನನ್ನ ಸಭೆ ನನ್ನ ಮೊದಲಿಗಿತ್ತಿ ನನಗಾಗಿ ಅಗ್ನಿಮಯವಾಗಿರುವಂಥ ಪ್ರಜ್ವಲಿತವಾಗಿರುವಂಥ ಜನರನ್ನು ಬಾಚ್ಕೊಂಡು ಕರ್ಕೊಂಡು ಹೋಗ್ತೀನಿ ಐ ಆಮ್ ಕಮಿಂಗ್ ಅಗೇನ್ ಆದರೆ ಅಲ್ಲಿವರೆಗೂ ನಿಮ್ಮನ್ನು ಒಂಟಿ ಬಿಡೋದಿಲ್ಲ ಯೋಚನೆ ಮಾಡಬೇಡಿ ಒಬ್ಬ ಸಹಾಯಕ ಆತ್ಮನನ್ನು ಕಳಿಸ್ತೀನಿ ನಿಮಗಾಗಿ ಐ ವಿಲ್ ಸೆಂಡ್ ಯು ಅ ಹೆಲ್ಪರ್ ಐ ವಿಲ್ ಸೆಂಡ್ ಯು ಅ ಕಂಫರ್ಟರ್ ಐ ವಿಲ್ ಸೆಂಡ್ ಯು ಅ ಫ್ರೆಂಡ್ ಫಿಲಾಸಫರ್ ಗೈಡ್ ಆತನು ನಿಮ್ಮ ಜೊತೆನೇ ಇರ್ತಾನೆ ನಿಮ್ಮೊಳಗೆ ಆತನು ಬಂದಾಗ ನೀವು ನನಗಾಗಿ ಅಗ್ನಿಮಯವಾಗಿ ಜೀವಿಸಲು ಸಾಧ್ಯವಾಗ್ತದೆ ಅಂತ ಆಗ ಅದನ್ನೇ ಕೊಡ್ತಾನೆ ಎಲ್ಲಿಗೂ ಹೋಗಬೇಡಿ ಈಗ ನಾನು ಹೊರಟೋದೆ ಅಂತ ಎಲ್ಲೆಲ್ಲಿಗೂ ಹೋಗ್ಬಿಡ್ಬೇಡಿ ಹೋಗಿ ಎರುಸ್ಲೇಮ್ಗೆ ಹೋಗಿ ಗೋ ಬ್ಯಾಕ್ ಟು ಜೆರುಸ್ಲೇಮ್ ಆ್ಯಂಡ್ ವೆಯ್ಟ್ ಇನ್ ಜೆರುಸ್ಲೇಮ್ ಎರುಸ್ಲೇಮ್ನಲ್ಲೇ ಕಾದುಕೊಂಡಿರ್ರಿ ನಾನು ಕಳ್ಸಿಕೊಡ್ತೀನಿ ಪವಿತ್ರಾತ್ಮನ ಅಂದಾಗ ಅವರು ಎರುಸ್ಲೇಮಿಗೆ ಬಂದು ಆ ಮೇಲ ಅಂತಸ್ತಿನ ಕೊಠಡಿಗೆ ಹೋಗಿ ಮೊಣಕಾಲುರಿ ಪ್ರಾರ್ಥನೆ ಮಾಡಿ ವರ್ಷಿಪ್ ಮಾಡ್ತಾ ಇರುವಾಗ ಒಂದು ದೊಡ್ಡ ಬಿರುಗಾಳಿಯಾಗಿ ಗಾಳಿ ಒಂದು ಸೌಂಡು ಇಡೀ ಎರುಸ್ಲೇಮ್ನೇ ನಡೆಸೋಂಥ ಒಂದು ಜ್ವಿಂಗ್ ಅಂತ ಬಿರುಗಾಳಿ ಹಂಗೆ ಬಂದು ಆ ಕೊಠಡಿಯನ್ನು ಆವರಿಸ್ತದೆ ಉರಿಯುವ ನಾಲಿಗೆಗಳ ಉಪಾದಿಯಲ್ಲಿ ಸ್ಪ್ಲಿಟ್ ಥರ ಬಂದು ಒಬ್ಬೊಬ್ಬರು ತಲೆಯ ಮೇಲೂ ಪವಿತ್ರಾತ್ಮ ಅಭಿಷೇಕ ಆ ನಾಲಿಗೆಗಳು ಎಳಿದು ಬರ್ತವೆ ಟಂಗ್ ಆಫ್ ಫೈರ್ ಬೆಂಕಿ ಅಭಿಷೇಕ ಆಗ್ತದೆ ಪವಿತ್ರಾತ್ಮನ ಅಭಿಷೇಕ ಆಗ್ತದೆ ಜನರಿಗೆ ಅಷ್ಟೊತ್ತು ಎರುಸಲೇಮ್ನಲ್ಲಿ ಕನ್ಫ್ಯೂಷನ್ನು ಗೊಂದಲ ಗಲಿಬಿಲಿ ಎಲ್ಲ ಇತ್ತು ಸ್ವಾಮಿ ಸತ್ತು ಪುನರುತ್ಥಿತನಾಗಿ ಏನು ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ನು ಏನೇನೋ ಆಗೋಗಿದೆ ಇಲ್ಲಿ ಶಿಷ್ಯರು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏ ಸ್ವಾಮಿ ಹೇಳಿದ್ದಾರೆ ಐ ವಿಲ್ ಸೆಂಡ್ ಯು ದ ಹೋಲಿ ಸ್ಪಿರಿಟ್ ಅಂತ ಬೆಂಕಿಯ ನಾಲ್ಗೆಗಳಿಲ್ಲ ಬರ್ತವೆ ಆಗ ಆ ಕನ್ಫ್ಯೂಷನ್ ಮಧ್ಯ ಆ ಫಿಯರು ಆ ಆ್ಯಂಗ್ಸೈಟಿ ಆಂಗ್ಸೈಟಿ ಇವ್ರಿಗೆ ಇನ್ನೂ ಭಯ ಬೇರೆ ಯಾರಾದರೂ ಬಂದು ನಮ್ಮನ್ನು ಇದು ಮಾಡ್ತಾರೆ ಅಂತ ಅವೆಲ್ಲದರ ಮಧ್ಯ ಡಿಸಪಾಯಿಂಟ್ಮೆಂಟು ಡಿಸ್ಕರೇಜ್ಮೆಂಟು ನನ್ನ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟು ಹೊಟ್ಟೋದ್ನಲ್ಲ ಅನ್ನೋ ಡಿಸ್ಕರೇಜ್ಮೆಂಟಲ್ಲಿ ಇರ್ತಾರೆ ಶಿಷ್ಯರು ಏನೋ ಕಳಿಸ್ತೀನಿ ಅಂದಿದ್ದಾರೆ ಆದರೂ ಫೇತಿಂದ ಪ್ರಾರ್ಥನೆ ಮಾಡೋಣ ನಾನು ಮಾಡುವಾಗ ಕೇಮ್ ಅಷ್ಟೊತ್ತು ಡಿಸ್ ಡಿಸಪಾಯಿಂಟು ಒಂದು ಡಿಸ್ಗಸ್ಟು ಆ ಕನ್ಫ್ಯೂಷನು ಗಲಿಬಿಲಿಯಲ್ಲಿ ಇದ್ದವರು ಇಟ್ ವಾಸ್ ಎ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಇವೆಂಟ್ ಆಟ್ಸ್ ಟು ನೀವು ನೋಡಿ ದೇ ಅ ಬ್ಲೇಸ್ ಬೈ ದ ಸ್ಪಿರಿಟ್ ಆಫ್ ಗಾಡ್ ಶಿಷ್ಯರೆಲ್ಲರೂ ಪವಿತ್ರಾತ್ಮ ಭರಿತರಾಗ್ತಾರೆ ಆತ್ಮ ಹೇಳಿದ್ ಬರ್ತದೆ ಪವಿತ್ರಾತ್ಮ ಹೇಳಿದ ಬರ್ತದೆ ಸಮಥಿಂಗ್ ಎಕ್ಸೆಪ್ಷನಲ್ ಹ್ಯಾಪೆಂಡ್ ಏನಾಯಿತು ಅದು ಓದಿ ನೋಡಿ ಆ್ಯಕ್ಟ್ಸ್ ಟು ನಾನು ಪ್ರತಿಯೊಂದು ಓದ್ತಾ ಇದ್ರೆ ಟೈಮ್ ಆಗುತ್ತೆ ದಯಮಾಡಿ ಅಪೋಸ್ತಲರ ಕೃತ್ಯ ಎರಡನೇ ಅಧ್ಯಾಯವನ್ನು ಓದಿರಿ ಅದ್ಭುತವಾದ ಚಾಪ್ಟ್ರು ಜೀವಿತವನ್ನೇ ಮಾರ್ಪಡಿಸುವಂತಹ ಚ ಘಟನೆ ಆಗ್ತದೆ ಪವಿತ್ರಾತ್ಮನ ಉರಿಯುವ ನಾಲಿಗೆಗಳು ಶಿಷ್ಯರ ಮೇಲೆ ಇಳಿದು ಬಂದಾಗ ಅವರು ಹೆದರಿ ಮುದುರಿ ಕೂತಿದ್ದವರು ಡಿಫ್ರೆಂಟ್ ಟಂಗ್ಸಲ್ಲಿ ಅನ್ಯ ಭಾಷೆಗಳಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಎಲ್ಲ ಜನ ಅಲ್ಲಿ ನೆರೆದು ಬಂದಿದ್ದ ಎರಸ್ಲೇಮಿನ್ ಜನ ಏನು ಶಬ್ದ ಇದೆ ಅಲ್ಲಿ ಏನು ನಡೀತಿದೆ ಅಂತ ನೋಡೋಕ್ಕೆ ಬಂದ್ರಲ್ಲ ಅವರು ಅರೆ ಇವ್ರು ಗಲೀಲ ಇದ್ದವ್ರಲ್ವ ಇವ್ರು ಯಾಕೆ ಈ ಥರ ನಮ್ಮ ಭಾಷೆಗಳಲ್ಲೆಲ್ಲ ಮಾತಾಡ್ತಾ ಇದ್ದಾರಲ್ಲ ಇವ್ರಿಗೆ ಹೆಂಗೆ ಶಕ್ತಿ ಬಂತು ಅಂತ ಅವ್ರು ಯೋಚಿಸೋಕೆ ಶುರು ಮಾಡ್ತಾರೆ ದೇ ವ್ಯಾಸ್ ಸರ್ಪ್ರೈಸ್ ದೇ ವೆ ಅಸ್ಟಾನಿಷ್ ಟು ಸಿ ದಿಸ್ ಪೀಪಲ್ ಟಾಕಿಂಗ್ ಇನ್ ಡಿಫ್ರೆಂಟ್ ಟಂಗ್ಸ್ In different languages, Aita. So um, they were transformed. shishyaru marpat hontare. Something exceptional happens in that event. Pavitratmana uh, Abhishekakagi. ಪ್ರಾರ್ಥನೆ ಮಾಡಿದಾಗ ನೀವು ನಾನು ಕೂಡ ನಮ್ಮ ಜೀವಿತದಲ್ಲಿ ನಾವು ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿದಾಗ ಪವಿತ್ರಾತ್ಮನು ನಮ್ಮನ್ನು ಬಂದು ಆವರಿಸಿದಾಗ ನಮ್ಮೊಳಗೆ ಪವಿತ್ರಾತ್ಮನು ತುಂಬಿಕೊಂಡಾಗ ಮೆನ್ ಆ ವಿ ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಈವನ್ ಆರ್ ಲೈಫ್ ಇಸ್ ಟ್ರಾನ್ಸ್ಫಾರ್ಮ್ಡ್ ನಮ್ಮ ಜೀವಿತದಲ್ಲೂ ಮಾರ್ಪಾಟಾಗ್ತದೆ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಇವೆಂಟ್ ನಮ್ಮದಾಗ್ತದೆ ಆ ರೀತಿಯ ಅನುಭವ ನಮಗೂ ಆಗ್ತದೆ ನಿಮಗೂ ನಮಗೂ ಎಲ್ಲರಿಗೂ ಆ ರೀತಿ ಅನುಭವ ಆಗಬೇಕಾ ದೆನ್ ಕಾಲ್ ದಿ ಹೋಲಿ ಸ್ಪಿರಿಟ್ ಇನ್ವೈಟ್ ದ ಹೋಲಿ ಸ್ಪಿರಿಟ್ ಸೆಟ್ ಅಬ್ಲೇಸ್ ಪ್ರಜ್ವಲಿತರಾಗಬೇಕು ಪವಿತ್ರಾತ್ಮಾಗ್ನಿಯನ್ನು ನಾವು ಕರ್ಕೋಬೇಕು ನಮ್ಮೊಳಗೆ ಆ ಲೈಟ್ ಟ್ರಾನ್ಸ್ಫಾರ್ಮಿಂಗ್ ಇಮೆ ಇವೆಂಟ್ ಆದಾಗ ಯು ವಿಲ್ ಬಿ ಸಮಥಿಂಗ್ ಎಲ್ಸ್ ಫಾರ್ ದ ಲಾಡ್ ನೀವು ವಿಶೇಷವಾದ ಒಂದು ವಸ್ತು ಹಾಕ್ತೀರಾ ದೇವರಿಗಾಗಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ದೇವರಿಗಾಗಿ ಕಾರ್ಯ ಮಾಡ್ತೀರ ಪ್ರಜ್ವಲಿಸ್ತೀರ ಅಪೋಸ್ತಲರ ಕೃತ್ಯ ಎರಡು ಹದಿನಾಲ್ಕು ನೋಡಿ ಅದರಲ್ಲಿ ಹೇಳ್ತದೆ ಈ ಪವಿತ್ರಾತ್ಮ ಇಳಿದು ಬಂದಾಗ ಪೀಟಸ್ಟುಡ್ ಸಡನ್ ಆಗಿ ಎದ್ದು ನಿಂತ್ಬಿಟ್ಟ ಪೇತ್ರ ಅಷ್ಟೊತ್ತು ಹೆದರಿ ಮುದ್ರಿ ಕೂತಿದ್ದ ಪೇತ್ರ ಹಿ ಹಿಸ್ಟುಟ ಎದ್ದು ನಿಂತ್ಪುಟ ವೆನ್ ದ ಹೋಲಿ ಸ್ಪ್ರಿಟ್ ಕೇಮ್ ಅಪ್ ಆನ್ ದಿಸೈಪಲ್ಸ್ ದೆ ವೆಸ್ ಸೆಟ್ ಬ್ಲೇಸ್ ಆ್ಯಂಡ್ ದೇ ಸ್ಟಾರ್ಟೆಡ್ ಸ್ಪೀಕಿಂಗ್ ಇನ್ ಟಂಗ್ಸ್ ಅಲ್ಲಿರೋರೆಲ್ಲ ಆಶ್ಚರ್ಯಪಟ್ಟರು ಏನು ನಡೀತಾ ಇದೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಈ ಸನ್ನಿವೇಶದಲ್ಲಿ ಪೇತ್ರ ನಿಂತು ಪೀಟರ್ ವಾಸ್ ಒನ್ ಸಚ್ ಡಿಸೈಪಲ್ ವು ವೆರಿ ಕ್ಲೋಸ್ ಟು ಕ್ರೈಸ್ಟ್ ಏಸುವಿಗೆ ಬಹಳ ಆಪ್ತನಾದಂಥ ಶಿಷ್ಯ ಹನ್ನೆರಡು ಶಿಷ್ಯರಿದ್ದರು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಮೂರು ಆಪ್ತ ಶಿಷ್ಯರಿದ್ದರು ಪೇತ್ರ ಯೋಹಾನ ಯಾಕೋಬ ಎಲ್ಲಿಗೆ ಹೋದರೂ ಏಸು ಕ್ರಿಸ್ತನು ಈ ಮೂರನ್ನು ಕರ್ಕೊಂಡು ಮೂವರನ್ನು ಕರ್ಕೊಂಡು ಹೋಗ್ತಿದ್ರು ಫೈನಲ್ ಡೀಟೇಲ್ಸ್ ಆಫ್ ಗಾ ಜೀಸಸ್ ಮಿನಿಸ್ಟ್ರಿ ದೀಸ್ ನ್ಯೂ ಪೀಟರ್ ನ್ಯೂ ಎವ್ರಿಥಿಂಗ್ ಆಲ್ ದ ಸೂಪರ್ ನ್ಯಾಚುರಲ್ ಪವರ್ ಆಫ್ ಜೀಸಸ್ ದ ಮಿರಾಕಲ್ಸ್ ಅದ್ಭುತಗಳು ಹೇಗೆ ಮಾಡ್ತಿದ್ದ ಅದ್ಭುತಕಾರಿ ಎಲ್ಲದರ ಬಗ್ಗೆ ಪೇತ್ರನಿಗೆ ಚೆನ್ನಾಗಿ ಗೊತ್ತಿತ್ತು ಯೇಸು ಕ್ರಿಸ್ತನ್ ಇದ್ದವನು ಜೊತೆಗೆ ಇದ್ದವನು ಜೊತೆಗೆ ಊಟ ಮಾಡಿದವನು ಜೊತೆಗೆ ನಿದ್ದೆ ಮಾಡ್ದವನು ಜೊತೆಗೆ ಓಡಾಡ್ದವನು ಜೊತೆಗೆ ಪ್ರಾರ್ಥನೆ ಮಾಡ್ದವನು ಎಲ್ಲ ಜೊತೆಗಿದ್ದವನು ಜೀಸಸ್ ವೆನ್ ಜೀಸಸ್ ವಾಸ್ ಪರ್ಸಿಕ್ಯೂಟೆಡ್ ಯಾವಾಗ ಏಸುವನ್ನು ಯೂದ ಹಿಡ್ಕೊಟ್ಟು ಪೇತ್ರ ಕಾಲಿಗೆ ಬುದ್ಧಿ ಹೇಳ್ಬಿಟ್ಟು ಓಡ್ಬಿಟ್ಟ ಹಿರ್ಯಾನುಭ ಆದರೆ ಪುನಃ ಶಿಲುಬೆ ಮೇಲೆ ಏಸು ಸತ್ತು ಪುನರುತ್ತಿತನಾಗಿ ಎದ್ದು ಬಂದು ಎಲ್ಲ ಮಾಡ್ಬೇಕು ಮತ್ತೆ ಪೇತ್ರ ಕಾಣಿಸ್ಕೊತಾನೆ ಈ ಮೇಲೊಪ್ಪರಿಗೆ ಕೋಟೆಯಲ್ಲಿ ಇದ್ದಾನೆ ಮೇಲಂತಸ್ತಿನ ಕೊಠಡಿಯಲ್ಲಿ ಪವಿತ್ರಾತ್ಮನ ಅಭಿಷೇಕ ಯಾವಾಗ ಶಿಷ್ಯರಿಗಾಗ್ತದೋ ಈ ಥರ ಹನ್ನೊಂದು ಮಂದಿ ಶಿಷ್ಯರ ಜೊತೆಯಲ್ಲಿ ಇವನು ಬೋಲ್ಡಾಗಿ ಎದ್ದು ನಿಂತ್ಕೊಂಡ್ಬಿಡ್ತಾನೆ ಪೇತ್ರ ಅಷ್ಟು ದಿನ ಹೆದರಿದ್ದವನು ಅಡಗಿದ್ದವನು ಮುದ್ರಿದ್ದವನು ಹೀ ಸ್ಟು ಡಾ ಸಡನ್ಲಿ ಆ್ಯಂಡ್ ರೇಸ್ಡ್ ಎಸ್ ವಾಯ್ಸ್ ಗಟ್ಟಿಯಾದ ಧ್ವನಿಯಲ್ಲಿ ಮಾತನಾಡಕ್ಕೆ ತೊಡಗ್ತಾನೆ ಒಂದು ಭಾಷಣ ಬಿಗಿತಾನೆ ನೋಡಿ ಆ ಭಾಷಣನ ನೀವು ಅಪೋಸ್ನಲ್ಲರ ಕೃತ್ಯ ಎರಡನೇ ಅಧ್ಯಾಯದಲ್ಲಿ ಓದಿ ಎರುಸ್ಲೇಮನವ್ರನ್ನ ಕುರ್ತು ಹಿ ಅಡ್ರೆಸ್ ದ ನೇಷನ್ ಹಿ ಅಡ್ರೆಸ್ ದ ಪೀಪಲ್ ಆಫ್ ಜೆರುಸ್ಲೇಮ್ ಪೀಟರ್ ಟು

ಬಿಕಾಸ್ ನಾವು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತೇವೆ ಬಟ್ ಹಿಯರ್ ಒನ್ಸ್ ದ ಹೋಲಿ ಸ್ಪ್ರಿಟ್ ಫೀಲ್ಡ್ ದ ಡಿಸೈಪಲ್ಸ್ ಪೀಟರ್ ಟು ಯಾವಾಗ ಪವಿತ್ರಾತ್ಮನ ಅಭಿಷೇಕ ಆಯಿತು ಬೇತ್ರನ್ ಹಿ ವಾಸ್ ಸೆಟ್ ಅ ಬ್ಲೇಸ್ ಆತನು ಪವಿತ್ರಾತ್ಮನ ಬೆಂಕಿ ಅವನಲ್ಲಿ ಹೋಗ್ತು ಪವಿತ್ರಾತ್ಮ ಭರಿತನ ಅದನು ಹಿ ವಾಸ್ ಸೆಟ್ ಆನ್ ಫೈರ್ ಹಿ ಸ್ಪಿರಿಟ್ ವಾಸ್ ಸೆಟ್ ಆನ್ ಫೈರ್ ಅವನು ಪವಿತ್ರಾತ್ಮನ ಅಗ್ನಿಯಿಂದ ತುಂಬಲ್ಪಟ್ಟನು ಹಿ ವಾಸ್ ಫಿಲ್ಡ್ ವಿತ್ ಅಡಾಸಿಟಿ ಅಡಾಸಿಟಿ ಅಂದರೆ ಧೈರ್ಯ ಏನು ಎಷ್ಟು ಹಿಂಸೆ ಮಾಡಿದ್ರಿ ನೀವು ಸ್ವಾಮಿನ ಅವನನ್ನು ಅವ್ನು ನಿಮ್ಮ ಜೊತೆ ಇದ್ದರೂ ನೀವು ಅವನನ್ನು ಗುರ್ತಿಸ್ಲಿಲ್ಲ ಅವ್ನು ನಿಮಗಾಗಿ ಎಷ್ಟು ಸೂಚಕ ಕಾರ್ಯ ಮಹತ್ ಕಾರ್ಯ ಅದ್ಭುತ ಕಾರ್ಯ ಮಾಡ್ದ ಅಂತ ಯರುಸ್ಲೇಮ್ನವ್ರಿಗೆಲ್ಲ ಮೆಸಿಯನ್ ಆಗಿ ಬಂದಿದ್ದ ನೀವು ಅವನನ್ನು ಗುರುತಿಸ್ಲಿಲ್ಲ ಅಂತ ತಿರ್ಗಿಸಿ ಒಂದು ಭಾಷಣ ಕೊಟ್ಟ ಆ ಗಿಲ್ಟ್ ಅವರನ್ನು ಕಾಡ್ಬಿಡ್ತು ನಮ್ಮ ಜೊತೆ ಇದ್ದರೂ ನಾವು ಏನು ಗುರ್ತಿಸ್ದೆ ಅನ್ಯಾಯವಾಗಿ ಶಿಲ್ಬೆ ಮರಣಕ್ಕೆ ಒಪ್ಪಿಸ್ಬಿಟ್ಟು ಇದು ಮಾಡಿದ್ವಲ್ಲ ಅಂತ ಪಾಪ ಪ್ರಜ್ಞೆ ಅವರನ್ನು ಕಾಡುವಂಗೆ ಮಾಡಿ ಅನೇಕ ಜನರು ಲೈಫ್ ಟ್ರಾನ್ಸ್ಫಾರ್ಮ್ ಆಗೋಯ್ತು ಅಲ್ಲೇ ದಿ ಟರ್ನ್ ಟುವರ್ಡ್ಸ್ ಕ್ರೈಸ್ಟ್ ಬಿಕಾಸ್ ಆಫ್ ದಟ್ ಒನ್ ಸ್ಪೀಚ್ ಆಫ್ ಪೀಟರ್ ಮೂರು ಸಾವಿರ ಜನ ಒಟ್ಟಿಗೆ ಕ್ರಿಸ್ತನನ್ನು ಸ್ವೀಕರಿಸಿ ಅಂಗೀಕರಿಸ್ಬಿಟ್ರೆ ಅವತ್ತು ಪವಿತ್ರಾತ್ಮ ಭರಿತರಾದಾಗ ವೆನ್ ಯು ಸೆಟ್ ಅ ಬ್ಲೇಸ್ ಲೈಫ್ ಚೇಂಜಿಂಗ್ ಇವೆಂಟ್ಸ್ ಹ್ಯಾಪೆನ್ when fear discouragement disappointments anxiety we need to set ourselves our spirit on fire when peter was anointed with the fire of god he not only he was changed he changed many lives as well i pray that

ಸೊ ಅನೋಯಿಂಟಿಂಗ್ ಆದಾಗ ವೆನ್ ವಿ ಹ್ಯಾವ್ ದ ಅನೋಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಆನ್ ಅವರ್ ಲೈಫ್ಸ್ ವಿ ಗೆಟ್ ಅಥಾರಿಟಿ ಯಾವಾಗ ಅಭಿಷೇಕ ಆಗ್ತದೋ ಆಗ ಅಧಿಕಾರ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ ವಿ ಗೆತ್ ಅಥಾರಿಟಿ ಇನ್ ಕ್ರೈಸ್ಟ್ ಅಭಿಷೇಕ ಅಧಿಕಾರ ಎರಡೂ ನಮ್ಮದಾಗ್ತವೆ ವೆನ್ ದ ಹೋಲಿ ಸ್ಪಿರಿಟ್ ಕಮ್ಸ್ ಆನ್ ಯು ಯು ಆರ್ ಅ ಬ್ಲೇಸ್ ಆ್ಯಂಡ್ ಪವರ್ ಆ್ಯಂಡ್ ಅಥಾರಿಟಿ ಕಮ್ಸ್ ಆನ್ ಯು ಅಪೊಸ್ಸಲರ್ ಕೃತ್ಯ ಒಂದು ಎಂಟ್ರಲ್ಲಿ ನೋಡಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎಲ್ಲ ಯುದಾಯ ಸಮಾರ್ಯ ಸೀಮೆ ಲೋಕದ ಕಟ್ಟ ಕಡೆಗೂ ಹೋಗಿ ನನ್ನ ಸುವಾರ್ತೆ ಸಾರ್ರಿ ಐ ಹ್ಯಾವ್ ಗಿವಿನ್ ಯು ಅನಾಯಿಂಟಿಂಗ್ ಐ ವಿಲ್ ಗಿವ್ ಯು ಅಥಾರಿಟಿ ಟು ಡೂ ದಾಟ್ ಇನ್ನು ಮುಂದುವರೆದ ಭಾಗದಲ್ಲಿ ಹಿ ರೇಸ್ ವಾಯ್ಸ್ ಅಥಾರಿಟೇಟಿವ್ ಯಾರು ಸುಮ್ಮ ಸುಮ್ಮನೆ ಜೋರ್ ಗಂಟಲ್ಲಿ ಮಾತಾಡೋಕ್ಕಾಗಲ್ಲ ಹುಚ್ಚರು ಮಾತ್ರ ಕಿರ್ಚಾಡಕ್ಕಾಗೋದು ಕಿರ್ಚೋದು ಬೇರೆ ಅಥಾರಿಟೇಟಿವ್ ಟೋನ್ ಬೇರೆ ನಾರ್ಮಲ್ ಟೋನ್ ಬೇರೆ ಸುಮ್ಮನೆ ಹುಚ್ಚುಚ್ಚ ಕಿರ್ಚೋದು ಬೇರೆ ಪಾಟ್ ಪೀಟು ಹ್ಯಾಡ್ ದಿಸ್ ಥೋ ಟೋನ್ ಆಫ್ ಅಥಾರಿಟಿ ಸಿಮಿಲರ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಯೋರ್ಸ್ ಆ್ಯಂಡ್ ಮೈನ್ ಇನ್ ಜೀಸಸ್ ನೇಮ್ ವೆನ್ ವಿ ಆರ್ ಸೆಟ್ ಅಬ್ಲೇಸ್ ನಾವು ಪವಿತ್ರಾತ್ಮನ ಅಗ್ನಿಯಿಂದ ತುಂಬಿಸಲ್ಪಟ್ಟಾಗ ಪ್ರಜ್ವಲಮಯವಾದಾಗ ನಮಗೂ ಕೂಡ ಈ ಅಧಿಕಾರ ಸಿಗ್ತದೆ ಪೀಟರ್ ಯೂಸಸ್ ದ ಅಥಾರಿಟಿ ಇಮಿಡಿಯೆಟ್ಲಿ ಆಮೇಲೆ ಮುಂದುವರೆದ ಮೂರನೇ ಅಧ್ಯಾಯದಲ್ಲಿ ನೋಡಿ ನೀವು ಅಪಸ್ತಲರ ಕೃತ್ಯ ಮೂರನೇ ಅಧ್ಯಾಯದಲ್ಲಿ ಪೀಟರ್ ಯೂಸಿಂಗ್ ದಟ್ ಅಥಾರಿಟಿ ಆ ಅಧಿಕಾರವನ್ನು ಉಪಯೋಗಿಸಿ ಹೀ ಹೀಲ್ಸ್ ದ ಲೇಮ್ ಮ್ಯಾನ್ ಆ ಕುಂಟ ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಕುಳಿತ ಹುಟ್ಟು ಕುಂಟನ ನಾನು ಗುಣಪಡಿಸ್ತಾನೆ ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ ಆದರೆ ನನ್ನಲ್ಲಿರೋದನ್ನ ನಾನು ನಿನಗೆ ಕೊಡ್ತೀನಿ ಕ್ರಿಸ್ತೇಸು ನಾಮದಲ್ಲಿ ನೀನು ಎದ್ದು ನಡೆದಾಡುವಂಥ ಅಥಾರಿಟೇಟಿವ್ ಆಗಿ ಅವನು ಕೈ ಹಿಡ್ದು ಎತ್ತುತ್ತಾನೆ ಸುಮ್ಮನೆ ನಾನು ನೀವು ಹೋಗಿ ಕೈ ಹಿಡ್ದು ಯಾರಿಗೋಗ ಕುಂಟಂಗ್ ಎತ್ಬಟ್ರೆ ಎದ್ದು ನೋ ಬಿಕಾಸ್ ವಿ ಆರ್ ನಾಟ್ ಸೆಟ್ ಅ ಬ್ಲೇಸ್ ಬಟ್ ಹೀ ವಾಸ್ ಸೆಟ್ ಅ ಬ್ಲೇಸ್ ಅವನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದ ಅಥಾರಿಟೇಟಿವ್ ಆಗಿ ಹಿ ಯೂಸ್ಡ್ ಹಿಸ್ ಅಥಾರಿಟಿ ಹಿ ಎಕ್ಸಸೈಸ್ಡ್ ಹಿಸ್ ಅಥಾರಿಟಿ ಆನ್ ದ ಲೇಂಬೆಗ್ ದ ಅಥಾರಿಟಿ ದಟ್ ಪೀಟ್ ಅ ಹ್ಯಾಡ್ ವಾಸ್ ದ ನೇಮ್ ಆಫ್ ಜೀಸಸ್ ಯಾವ ಅಧಿಕಾರ ಅವನಲ್ಲಿತ್ತು ಯಾವ ಮಿನಿಸ್ಟರ್ ಕೊಟ್ಟಿದ್ರು ಯಾವ ಎಮ್ ಎಲ್ ಎಂ ಪಿ ಕೋಟ ಕೊಟ್ಟಿದ್ರು ಅವ್ನಿಗೆ ಯಾವ ಪೋಸ್ಟ್ ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಹೋಲಿ ಸ್ಪಿರಿಟ್ ವಾಸ್ ದೇರ್ ಹೋಲಿ ಸ್ಪಿರಿಟ್ ಇಂದ ಅವನು ಅಬ್ಲೇಸ್ ಆಗಿದ್ದ ಸೊ ಯಾವ ಅಥಾರಿಟಿ ಬಂತು ಅವನಿಗೆ ಹಿ ಹ್ಯಾಡ್ ದ ನೇಮ್ ಆಫ್ ಜೀಸಸ್ ದ ನೇಮ್ ಅಬವ್ ಎವ್ರಿ ನೇಮ್ ದ ನೇಮ್ ಅಟ್ ವಿಚ್ ಎವ್ರಿ ನೀಲ್ ಬಾವ್ ಆ್ಯಂಡ್ ಎವ್ರಿ ಟಂಗ್ ಶಲ್ ಕಾನ್ಫಸ್ ದಟ್ ಈಸ್ ಲಾಡ್ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಏಸುವಿನ ದಿವ್ಯನಾಮ ಅಂತೀವಿ ಅಲ್ವಾ ಶ್ರೀ ಸುನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಏಸುವಿನ ದಿವ್ಯನಾಮ ಹಾಡ್ತೀವಿ ತಾನೆ ಆ ನಾಮ ಹತ್ರ ಇತ್ತು ದಾವಿದ ಗೊಲ್ಲಿ ಹತ್ತ ನಾನು ಯಹೋನ ನಾಮದಲ್ಲಿ ಕುಂದಾಗ್ತಾ ಗೊಲ್ಯಾತನ ಸ್ಟೇಚರ್ ನೋಡಲಿಲ್ಲ ಅವ್ನ ಸೈಜ್ ನೋಡಲಿಲ್ಲ ಅವ್ನು ಹಾಕಿದ್ದ ದಯುದನ್ನು ನೋಡಲಿಲ್ಲ ಹಿ ಯೂಸ್ ದ ನೇಮ್ ಆಫ್ ದ ಲಾಡ್ ದ ನೇಮ್ ಆಫ್ ದ ಲಾರ್ಡ್ ವಿಚ್ ಇಸ್ ಅಬೌ ಎವ್ರಿ ನೇಮ್ ನೇಮ್ ಆಫ್ ದ ಲಾರ್ಡ್ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡುವಂಥ ಪೇತ್ರ ಉಪಯೋಗಿಸ್ತಾ ಯು ಆ್ಯಂಡ್ ಮೀ ಹ್ಯಾವ್ ದಟ್ ನೇಮ್ ಆಫ್ ಜೀಸಸ್ ವಿ ಕ್ಯಾರಿ ದಟ್ ನೇಮ್ ಆಫ್ ಜೀಸಸ್ ಯೇಸುವಿನ ಅಧಿಕೃತ ನಾಮದಲ್ಲಿ ನಾವು ಬೇಡಿ ಹೊಂದುವವರಾಗಿದ್ದೇವೆ ಪ್ರಾರ್ಥನೆಯ ಅಂತ್ಯದಲ್ಲಿ ನಾವು ಪ್ರಾರ್ಥನೆ ಮುಕ್ತಾಯಗೊಳಿಸುವಾಗ ಏನು ಹೇಳ್ತೀವಿ ಯೇಸುವಿನ ಅಧಿಕೃತ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ವಿ ಪ್ರೇ ವಿ ಬಿಲೀವ್ ವೆನ್ ವಿ ರಿಸೀವ್ ಇಟ್ ಇನ್ ಜೀಸಸ್ ನೇಮ್ ವಿ ಯೂಸ್ ದ ನೇಮ್ ಆಫ್ ಜೀಸಸ್ ದಟ್ ಇಸ್ ದ ಪವರ್ ಗಿವನ್ ಟು ಅಸ್ ದಟ್ ಇಸ್ ದ ಪವರ್ ಸೆಟ್ಸ್ ಅಸ್ ಪವರ್ಟ್ ಇದ್ದಾರೆ ಜೀಸಸ್ ಇದ್ದಾರೆ ಗಾಡ್ ಇದಾರೆ ಟ್ರೈನ್ ಗಾಡ್ ವ್ಯಾಪಾರಿ

ಪವರ್ ಟು ಡೆಲಿವರಿ ಪವರ್ ಟು ಸೇವ್ ರಕ್ಷಿಸುವ ಅಧಿಕಾರ ಇರುವ ಹೆಸರು ಬಿಡುಗಡೆಯ ಅಧಿಕಾರ ಇರುವಂಥ ಆ ಹೆಸರು ಪವರ್ ಟು ಕಾಮ್ ದ ಸ್ಟಾಮ್ ನಮ್ಮ ಜೀವಿತದಲ್ಲಿ ಎದ್ದಿರುವ ಬಿರುಗಾಳಿಗಳನ್ನು ತಂಡ ಮಾಡುವಂಥ ಪವರ್ ಆ ಹೆಸರಿನಲ್ಲಿದೆ ಕ್ಯಾನ್ ಮೂವ್ ಮೌಂಟನ್ಸ್ ಎರಿಕೋ ಕೋಟೆ ನೋಡಿ ನೀ ಭಯ ಪಡಬೇಡ Somne stuthi sthai ru? Yesuin hesarukundu. Udrute, urulte eriko Power to move mountains. The power in that name. It is in the name of Jesus. Samarthiya vulla hesaru. Yesuina hesaru. Jesus has the power and authority over everything in earth and heaven. If you and I are ablaze, niu naan prajvali taradare. ಅಗ್ನಿಮಯವಾದರೆ ನಾವು ಕ್ರಿಸ್ತನ ಅಗ್ನಿಯಿಂದ ತುಂಬಲ್ಪಟ್ಟರೆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟರೆ ವಿ ಆರ್ ಕ್ಯಾರಿಂಗ್ ದಿಸ್ ಅಥಾರಿಟಿ ವಿತ್ ಇನ್ ಅಸ್ ನಾವು ಈ ಅಧಿಕಾರವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಲೂಕ ಹತ್ತು ಹತ್ತೊಂಬತ್ತು ಲೂಕ್ ಚಾಪ್ಟರ್ ಟೆನ್ ವರ್ಸ್ ನೈನ್ಟೀನ್ ಸರ್ಸ್ ಐ ಹ್ಯಾವ್ ಗಿವನ್ ಯು ದ ಪವರ್ ಟು ಟ್ರಾಂಪಲ್ ಓವರ್ ಸರ್ಪೆಂಟ್ಸ್ ಸ್ನೇಕ್ಸ್ ಸರ್ಪಗಳನ್ನು ತುಳಿಯುವ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ನೀವು ನನ್ನ ಹೆಸರಿನಲ್ಲಿ ಯು ಕ್ಯಾನ್ ಟ್ರಾಂಪಲ್ ಓವರ್ ಯುವರ್ ಎನಿಮೀಸ್ ನಿಮ್ಮ ವೈರಿಗಳನ್ನು ನಿಮ್ಮ ಫುಡ್ ಸ್ಟೂಲ್ ಮಾಡಿಕೊಂಡು ತುಳಿದು ಹಾಕ್ಬೌದು ಎನಿಮಿ ಸರ್ಪ ಚೇಳುಗಳು ಸರ್ಪಗಳು ಇವರನ್ನು ತುಳಿಬೌದು ಮೀನ್ಸ್ ಕತ್ತಲೆಯ ಪವರ್ಸ್ ಆಫ್ ಡಾರ್ಕ್ನೆಸ್ ಸೈತಾನನ ಗಣಗಳನ್ನು ತುಳಿದು ಹಾಕುವ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ಟ್ರಾಂಪುಲೇಟ್ ಈಸ್ ಆಲ್ರೆಡಿ ಸೇಟನ್ ಇಸ್ ಆಲ್ರೆಡಿ ಎ ಡಿಫೀಟೆಡ್ ಫಾರ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಜೊತೆಗೆ ನಿಮಗೂ ಅಧಿಕಾರ ಕೊಟ್ಟಿದ್ದೇನೆ ನೀವು ಪವಿತ್ರಾತ್ಮ ಭರಿತರಾದಾಗ ಯು ಕ್ಯಾನ್ ಟ್ರಾಂಪಲ್ ಓವರ್ ಸರ್ಪೆನ್ಸ್ ಲೂಕ ಹತ್ತು ಹತ್ತೊಂಬತ್ತು ಹೇಳ್ತದೆ ದಿಸ್ ಮಾರ್ನಿಂಗ್ ಇಫ್ ಯು ಆರ್ ಫೀಲಿಂಗ್ ಡೆಸ್ಟಿಟ್ಯೂಟ್ ನೀವು ಒಂದು ತ್ಯಜಿಸಲ್ಪಟ್ಟ ಅನುಭವ ನಿಮ್ಮದಾಗಿದ್ದರೆ ಅಥವಾ ನನ್ನದಾಗಿದ್ದರೆ ಇಫ್ ಯು ಆರ್ ಫೀಲಿಂಗ್ ಲಾಸ್ಟ್ ಅಥವಾ ಇಫ್ ಯು ಆರ್ ಫೀಲಿಂಗ್ ಡಿಸ್ಕರೇಜ್ಡ್ ಡಿಸಪಾಯಿಂಟೆಡ್ ಏನೇ ಆಗಿದ್ದರೂ ಬಿ ಎನ್ಕರೇಜ್ಡ್ ಯು ಆರ್ ಅ ಪರ್ಸನ್ ಆಫ್ ಪವರ್ ನೀವು ಉತ್ತೇಜನಗೊಳ್ಳ್ರಿ ನಾನು ನಿಮ್ಮನ್ನು ಕ್ರಿಸ್ತನ ನಾಮದಲ್ಲಿ ಉತ್ತೇಜಿಸುತ್ತೇನೆ ನೀವು ಬಲವನ್ನು ಹೊಂದಿದ ಮಕ್ಕಳಾಗಿದ್ದೀರಿ ವೆನ್ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್ ಹಿ ಹಸ್ ಗಿವನ್ ಅಸ್ ದ ಪವರ್ ಸೊ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್ ಆ್ಯಂಡ್ ವಿ ಹ್ಯಾವ್ ದ ಪವರ್ ಆ್ಯಂಡ್ ಅಥಾರಿಟಿ ಬಿಕಾಸ್ ಯು ಬಿಲಾಂಗ್ ಟು ಜೀಸಸ್ ಅಂಡ್ ದ ಫೈರ್ ಆಫ್ ಗಾಡ್ ಇಸ್ ಇನ್ ಯು ಯುವರ್ ಲೈಫ್ ನೀವು ಕ್ರಿಸ್ತನಿಗೆ ಸಂಬಂಧಪಟ್ಟವರು ಕ್ರಿಸ್ತನ ಮಕ್ಕಳು ಪವಿತ್ರಾತ್ಮನ ಅಗ್ನಿ ನಿಮ್ಮಲ್ಲಿರುವಾಗ ಪವಿತ್ರಾತ್ಮನ ಅಭಿಷೇಕ ನಿಮ್ಮಲ್ಲಿರುವಾಗ ನೀವು ಅಧಿಕಾರ ಬಲ ಅಧಿಕಾರ ನಿಮ್ಮದಾಗ್ತದೆ ಯು ಕ್ಯಾನ್ ಟ್ರಾಂಪಲ್ ಓವರ್ ಯುವರ್ ಎನಿಮೀಸ್ ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಬಾಂಡೇಜಸ್ನ ಮುರಿಬಹುದು ಯು ಕೆನ್ ಡಿಮಾಲಿಷ್ ಎವ್ರಿಥಿಂಗ್ ದಟ್ ಇಸ್ ಕಮಿಂಗ್ ಇನ್ ಯುವರ್ ವೇ ಆಫ್ ಸಕ್ಸಸ್ ನಿಮ್ಮ ಜೀವಿತದಲ್ಲಿ ನಿಮ್ಮ ಮುಂದೆ ನಿಂತಿರುವ ಮೌಂಟೇನ್ಸ್ ಬೆಟ್ಟಗಳು ಗೊ ಎರಿಕೋ ಕೋಟೆಗಳು ಅಥವಾ ಕತ್ತಲೆಯ ವಿಷಯಗಳು ಪವರ್ಸ್ ಆಫ್ ಡಾರ್ಕ್ನೆಸ್ ಯು ಕ್ಯಾನ್ ಬ್ರೇಕ್ ಇಟ್ ಇನ್ ಜೀಸಸ್ ನೇಮ್ ಬಾಂಡೇಜಸ್ ಕ್ಯಾನ್ ಬಿ ಬ್ರೇಕನ್ ಇನ್ ದಿಸ್ ನೇಮ್ ಎಲ್ಲ ಬಂಧನಗಳನ್ನು ಮುರಿದು ಹಾಕುವಂಥ ಆ ಅಗ್ನಿಮಯವಾದ ನಿಮ್ಮ ಪವಿತ್ರಾತ್ಮಭರಿತವಾದ ಜೀವನ ನಿಮ್ಮದಾದಾಗ ಮುರಿದು ಹಾಕ್ಬೋದು ಎಲ್ಲವನ್ನು ಕತ್ತಲೆಯ ವಿಷಯ ಕೃತ್ಯಗಳನ್ನು ಸೈತಾನನ ಕಾರ್ಯಗಳನ್ನು ಮುರಿದು ಹಾಕ್ಬೋದು ಸ್ಟ್ರಾಂಗ್ ಹೋಲ್ಡ್ಸ್ ಕ್ಯಾನ್ ಬಿ ಬ್ರೋಕನ್ ಇನ್ ಜೀಸಸ್ ನೇಮ್ ಇನ್ ದ ನೇಮ್ ಆಫ್ ಜೀಸಸ್ ಯು ಕ್ಯಾನ್ ಬ್ರೇಕ್ ಆಲ್ ದಟ್ ಇಸ್ ಹಿಂಡ್ರಿಂಗ್ ಯು ಫ್ರಾಮ್ ಸ್ಟ್ಯಾಂಡಿಂಗ್ ಅಪ್ ಆ್ಯಂಡ್ ಶೈನಿಂಗ್ ಫಾರ್ ಕ್ರೈಸ್ಟ್ ಸಚ್ ಅ ಬ್ಲೇಸ್ ನಿಮ್ಮನ್ನು ನಿಮ್ಮ ಆತ್ಮನ ಸೆಟ್ ಇಟ್ ಆನ್ ಫೈರ್ ಕ್ರಿಸ್ತನ ಪವಿತ್ರಾತ್ಮನ ಶಕ್ತಿಯನ್ನು ನೀವು ಹೊಂದಿಕೊಂಡವರಾಗಿ ಪ್ರಾರ್ಥಿಸಬೇಕು ಮೊಣಕಾಲೂರಿಗೆ ಇನ್ವೈಟ್ ದ ಹೋಲಿ ಸ್ಪಿರಿಟ್ ಹಿ ವೆಲ್ ಕಮ್ ಇನ್ ಟು ಯು ಆ್ಯಂಡ್ ವೆನ್ ಹಿ ಕಮ್ಸ್ ಇನ್ ಟು ಯು ಯುವರ್ ಸ್ಪಿರಿಟ್ ಇಸ್ ಆನ್ ಫೈರ್ ಯು ಆರ್ ಅ ಬ್ಲೇಸ್ ಆರ್ ವಿ ರೆಡಿ ಚಾರ್ಜ್ ಕಾಲ್ ದ ಹೋಲಿ ಸ್ಪಿರಿಟ್ ಲೆಟ್ ಹಿಮ್ ಟೇಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್ಸ್ ಅ ಬ್ಲೇಸ್ ಇನ್ ಕ್ರೈಸ್ಟ್ ಗಾಡ್ ಬ್ಲೆಸ್ ಪ್ರಾರ್ಥನೆ ಮಾಡೋಣ ಕ್ರಿಸ್ತನೇ ನಿನಗಾಗಿ ಉರಿಯಲು ನಿನ್ನ ಬೆಂಕಿ ಪರಲೋಕದಿಂದ ಇಳಿದು ಬಂದು ಪವಿತ್ರಾತ್ಮನ ಪವಿತ್ರಾತ್ಮನು ಬೆಂಕಿಯಪ್ಪಂದ ಇಳಿದು ನಮ್ಮಲ್ಲಿ ಬಂದಾಗ ನಮ್ಮ ಜೀವಿತ ಮಾರ್ಪಾಡುತ್ತದೆ ಎಂದು ನಾವು ಈ ದಿನದ ಧ್ಯಾನದಲ್ಲಿ ಕೇಳಿದ್ದೇವೆ ಹೌದು ಸ್ವಾಮಿ ನಾವು ನಿನಗಾಗಿ ಪ್ರಜ್ವಲಿತರಾಗಬೇಕು ನೀನು ಇಳಿದು ಬರುವ ದಿನಗಳು ಬಹಳ ಹತ್ತಿರದಲ್ಲಿವೆ ಕ್ಷಣಗಳಲ್ಲಿದ್ದೇವೆ ಕ್ಷಣಗಣನೆ ನಾವು ನಿನಗಾಗಿ ಅಗ್ನಿಭಯವಾದ ಜೀವಿತವನ್ನು ಜೀವಿಸಬೇಕಾಗ್ತದೆ ಪ್ರಜ್ವಲಿತರಾಗಿ ಜೀವಿಸಬೇಕಾಗ್ತದೆ ನಾವು ನಾವು ಕೂಡ ನಮ್ಮ ಜೀವಿತದ ಮಾರ್ಪಾಟಿನೊಂದಿಗೆ ಇತರರ ಜೀವಿತವನ್ನು ಕೂಡ ಒಳ್ಳೆಯ ಹಾದಿಯಲ್ಲಿ ನಡೆಸಬೇಕಾಗ್ತದೆ ನಮಗೆ ಈ ಸಹಾಯವನ್ನು ಪವಿತ್ರಾತ್ಮನು ನೀಡುವಂತೆ ಕೃಪೆ ಮಾಡು ರಕ್ಷಕ ಎಲ್ಲ ವಿಷಯವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ದಿನವನ್ನು ಈ ದಿನದ ಎಲ್ಲ ವಿಷಯವನ್ನು ಕಾಪಾಡು ನಡೆಸು ಎಲ್ಲರನ್ನೂ ನಿನ್ನ ಅಧಿಕೃತ ನಾಮದಲ್ಲಿ ಆಶೀರ್ವದಿಸು ಎಂದು ಬೇಡುತ್ತಾ ಈ ಪ್ರಾರ್ಥನೆಯನ್ನು ಮುಗಿಸುತ್ತೇವೆ ಆಮೇಲೆ ಹ್ಯಾವ್ ಎನ್ ಅಮೇಝಿಂಗ್ ಡೇ ಗಾಡ್ ಬ್ಲೆಸ್ ಯು